ಕೋಲಾರ ವಿಚಾರದಲ್ಲಿ ಯಾರು ಬಿ ಫಾರ್ಮ್ ಅನ್ನೋದೇ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ. ಕೋಲಾರದ ಕೈ ಟಿಕೆಟ್ ವಿಚಾರ ಇನ್ನಷ್ಟು ಜಟಾಪಟ್ಟಿ ಕಾರಣ ಆಗ್ತಾ ಇದೆ. ಈಗ ಸದ್ಯ ಇಬ್ಬರ ಜಗಳದಲ್ಲಿ ಮೂರನೇ ಅವ್ರಿಗೆ ಲಾಭ ಆಗೋ ಸಾಧ್ಯತೆಗಳಿದೆ. ಎಲ್ ಹನುಮಂತಯ್ಯ ರಾಜ್ಯಸಭಾ ಚುನಾವಣೆಯಲ್ಲಿ ಇವ್ರ ಹೆಸರು ಕೇಳಬಂದಿತ್ತು, ನೆನಪಿಟ್ಕೊಳ್ಳಿ. ಆ ಹನುಮಂತಯ್ಯನವರಿಗೆ ಈ ಬಾರಿ ಲೋಕಸಭೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ. ರಮೇಶ್ ಕುಮಾರ್ ಮತ್ತು ಕೆ ಎಚ್ ಮುನಿಯಪ್ಪ ಬಣದ ಕಿತ್ತಾಟದ ನಡುವೆ ಈ ಟಿಕೆಟ್ ಘೋಷಣೆ ಆಗಬಹುದು. ಬಿ ಎನ್ ಚಂದ್ರಯ್ಯ ಚಿತ್ರದುರ್ಗದಲ್ಲಿ ಟಿಕೆಟ್ ಅನೌನ್ಸ್ ಆಗಿರೋದು ಅವರು ಎಡಗೈ, ಹಾಗಾಗಿ ಬಲಗೈನಲ್ಲಿ ಎಲ್ ಹನುಮಂತಯ್ಯ ಅವರಿಗೆ ಮಣೆ ಹಾಕೋ ಲೆಕ್ಕಾಚಾರ ಆರಂಭ ಆಗಿದೆ. ಕೋಲಾರ ಟಿಕೆಟ್ ನನಗೆ ಬೇಕು ಅಂತ ಹನುಮಂತಯ್ಯ ಆರಂಭದಿಂದಲೂ ಲಾಬಿ ಮಾಡಿಕೊಂಡಿದ್ರು. ಆದರೆ ಮುನಿಯಪ್ಪನವ್ರು ಬಹಳ ಸ್ಟ್ರಾಂಗ್ ಆಗಿ ನಿಂತಿದ್ದರಿಂದ ಚಿಕ್ಕ ಪೆದ್ದಣ್ಣ ಅವ್ರಿಗೆ ಆಲ್ಮೋಸ್ಟ್ ಕನ್ಫರ್ಮ್ ಆಗಿತ್ತು. ಯಾವಾಗ ಚಿಕ್ಕ ಪೆದ್ದಣ್ಣ ಅವ್ರಿಗೆ ಕನ್ಫರ್ಮ್ ಆಗ್ತಿದೆ ಇವತ್ತು ಅನೌನ್ಸ್ ಆಗುತ್ತೆ ಅನ್ನುವಂಥ ಸುದ್ದಿ ಬಂತೋ, ಅವಾಗ ನಿನ್ನೆ ಏನೇನು ಹೈಡ್ರಾಮಾ ನಡೀತು, ರಾಜಕೀಯ ಹೈಡ್ರಾಮಾಗಳು, ರಾಜೀನಾಮೆಯ ಹೈಡ್ರಾಮಾಗಳು ಏನೇನು ನಡೀತು ಅನ್ನೋದು ಗೊತ್ತಿದೆ. ಹಾಗಾಗಿ ಮುನಿಯಪ್ಪನವ್ರು ಒಂದು ವೇಳೆ ಚಿಕ್ಕ ಪೆದ್ದಣ್ಣಂಗೆ ಬೇಡ ಹನುಮಂತಯ್ಯ ಹಂಗೆ ಕೊಡಿ ಅಂತಂದರೆ ಹನುಮಂತಯ್ಯನವರು ಟಿಕೆಟ್ ಆಗಿಬಿಡುತ್ತೆ. ಯಾಕಂದರೆ ಚಿಕ್ಕ ಪೆದ್ದಣ್ಣ ಅವ್ರಿಗೆ ಟಿಕೆಟ್ ಕೊಟ್ಟರೆ ಅದು ಕೋಲಾರ ಕಾಂಗ್ರೆಸ್ಗೆ ಮಾರಕ ಅನ್ನೋದು ಭಾಳ ಸುಲಭವಾಗಿ ಗೊತ್ತಾಗಿದೆ. ಹಾಗಾಗಿ ಸದ್ಯಕ್ಕೆ ಅಲ್ಲ ಹನುಮಂತಯ್ಯ ಇಬ್ಬರ ಜಗಳದಲ್ಲಿ ಮೂರನೆಯವರಾಗಿ ಲಾಭ ಪಡ್ಕೊಳ್ಳೋ ಸಾಧ್ಯತೆ ಇದೆ. ಆನಂದ್ ನಂದಗುಡಿ ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಗುಡ್ ಮಾರ್ನಿಂಗ್. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ನಾಮಿನೇಷನ್ನು, ಆದರೆ ಕೋಲಾರ ವಿಚಾರದಲ್ಲಿ ಇನ್ನೂ ಟಿಕೆಟ್ ಫೈನಲ್ ಆಗ್ತಾ ಇಲ್ಲ. ಯಾರಿಗೆ ಒಲಿಬಹುದು ಕೋಲಾರದ ಕಾಂಗ್ರೆಸ್ ಟಿಕೆಟ್? ಆನಂದ್, ಪ್ರಣತ್, ಪ್ರಮುಖವಾಗಿ ಕೋಲಾರ ಕಾಂಗ್ರೆಸ್ ಟಿಕೆಟ್ ಆಯ್ಕೆ ವಿಚಾರ ಇನ್ನೂ ಕೂಡ ಕಗ್ಗಂಟಾಗೆ ಇರತಕ್ಕಂಥದ್ದು. ನಿನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಎರಡು ಬಣದ ನಾಯಕರನ್ನು ಕರೆಸಿ ಮಾತನಾಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ರು, ಆದರೆ ಯಾರೂ ಕೂಡ ತಮ್ಮ ಪಟ್ಟನ್ನು ಬಿಡಲಿಲ್ಲ. ಈ ಹಿನ್ನೆಲೆಯಲ್ಲಿ ಇವತ್ತು ಸಿ ಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಅಂತಿಮವಾದಂಥ ಒಂದು ಕಸರತ್ತನ್ನು ನಡೆಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ರಮೇಶ್ ಕುಮಾರ್ ಮತ್ತು ಈ ಕಡೆ ಮುನಿಯಪ್ಪ ಅವರ ಬಣ ರಾಜಕೀಯದ ನಡುವೆ ಮೂರನೇ ವ್ಯಕ್ತಿ ಲಾಭ ಮಾಡ್ಕೊಳ್ಳೋದಕ್ಕೆ ಒಂದು ಲಾಬಿಯನ್ನು ಮಾಡ್ತಾ ಇರತಕ್ಕಂಥದ್ದು. ಜೊತೆಗೆ ಪ್ರಮುಖವಾಗಿ ಎಲ್ ಹನುಮಂತಯ್ಯನವರಿಗೆ ಈ ಬಾರಿ ಕೋಲಾರ ಟಿಕೆಟ್ ಒಲಿದ್ರೂ ಕೂಡ ಅಚ್ಚರಿ ಇಲ್ಲ. ಯಾಕೆಂತಂದರೆ ಇವರ ಒಂದು ಜಗಳದಲ್ಲಿ ಮೂರನೇ ವ್ಯಕ್ತಿ ಎಲ್ ಹನುಮಂತಯ್ಯವರಿಗೆ ಟಿಕೆಟ್ ಒಲಿತಕ್ಕಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಯಾಕೆಂದರೆ ಹಿಂದೆ ಅವರು ರಾಜ್ಯಸಭೆ ಟಿಕೆಟ್ ಕೈತಪ್ಪಿತ್ತು, ಈ ಸಂದರ್ಭದಲ್ಲಿ ಅವರಿಗೆ ಪಕ್ಷದಲ್ಲಿ ಸೂಕ್ತವಾದಂಥ ಒಂದು ಸ್ಥಾನಮಾನವನ್ನು ಕೊಡ್ತೀವಿ ಅನ್ನೋ ಒಂದು ಭರವಸೆಯನ್ನು ನೀಡಲಾಗಿತ್ತು. ಜೊತೆಗೆ ಎಲ್ ಹನುಮಂತಯ್ಯನವರು ಕೂಡ ಆ ಒಂದು ಕೋಲಾರ ಕ್ಷೇತ್ರಕ್ಕೆ ಸೂಕ್ತವಾದಂಥ ಒಂದು ಅಭ್ಯರ್ಥಿನಿ ಅಂತಲೂ ಕೂಡ ಕೆಲವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹೀಗಾಗಲೇ ಎಲ್ ಹನುಮಂತಯ್ಯನವರಿಗೆ ಕೆ ಪಿ ಸಿ ಸಿ ಪ್ರಚಾರ ಸಮಿತಿಯ ಸಹ ಅಧ್ಯಕ್ಷರಾಗಿ ಹುದ್ದೆಯನ್ನು ಕೊಡಲಾಗಿದೆ, ಆದರೂ ಕೂಡ ಅವರು ತೃಪ್ತರಾಗಿಲ್ಲ. ಹಿನ್ನೆಲೆಯಲ್ಲಿ ಸಿ ಎಂ ಡಿ ಸಿ ಎಂ ಖರ್ಗೆ ಸೇರಿದಂತೆ ಬಹಳಷ್ಟು ನಾಯಕರನ್ನು ಭೇಟಿ ಮಾಡಿ ನಮಗೆ ಕೋಲಾರ ಟಿಕೆಟ್ ಬೇಕು ಅನ್ನೋ ಒಂದು ಡಿಮ್ಯಾಂಡನ್ನು ಕೂಡ ಮಾಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೋಲಾರ ಕೆಲವು ನಾಯಕರ ಅಭಿಪ್ರಾಯನೂ ಕೂಡ ಎಲ್ ಹನುಮಂತಯ್ಯನವರ ಪರವಾಗಿ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಹೈಕಮಾಂಡ್ ನಾಯಕರು ಎಲ್ ಹನುಮಂತಯ್ಯನವರಿಗೆ ಮಣೆ ಹಾಕಿದ್ರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ. ಯಾಕೆಂದರೆ ಎಲ್ ಹನುಮಂತಯ್ಯನವರು ಕೂಡ ಎಡಗೈ ಸಮುದಾಯದ ನಾಯಕರಾಗಿರ್ತಕ್ಕಂಥವ್ರು. ಕೋಲಾರದಲ್ಲೂ ಕೂಡ ಎಡಗೈ ಸಮುದಾಯಕ್ಕೆ ಟಿಕೆಟ್ ಬೇಕು ಅನ್ನೋ ಒಂದು ಒತ್ತಾಯವನ್ನು ಕೆ ಎಚ್ ಮುನಿಯಪ್ಪ ಅವರು ಮಾಡ್ತಾ ಇದ್ದಾರೆ. ಆದರೆ ರಮೇಶ್ ಕುಮಾರ್ ಹಾಗೆ ಎಂ ಸಿ ಸುಧಾಕರ್ ಸೇರಿದಂತೆ ಬಹಳಷ್ಟು ಶಾಸಕರು ತೀವ್ರವಾದಂಥ ಒಂದು ವಿರೋಧವನ್ನು ವ್ಯಕ್ತ ಮಾಡ್ತಾ ಇರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಕೆ ಎಚ್ ಮುನಿಯಪ್ಪ ಅವರನ್ನು ಮನವೊಲಿಕೆ ಮಾಡಿ ಎಲ್ ಹನುಮಂತಯ್ಯನವರಿಗೆ ಟಿಕೆಟ್ ನೀಡತಕ್ಕಂಥ ಒಂದು ಸಾಧ್ಯ ಸಾಧ್ಯತೆಯೂ ಕೂಡ ಇದೆ. ಜೊತೆಗೆ ಇವರು ಎಡಗೈ ಸಮುದಾಯದವರು ಆಗಿರತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಮುನಿಯಪ್ಪ ಅವರು ಕೂಡ ಹೈಕಮಾಂಡ್ ಒತ್ತಡಕ್ಕೆ ಪಟ್ಟು ಬಿದ್ದು ಈ ಒಂದು ಎಲ್ ಹನುಮಂತಯ್ಯನವರಿಗೆ ಟಿಕೆಟ್ ನೀಡೋ ಬಗ್ಗೆ ಒಪ್ಪಿಗೆಯನ್ನು ಸೂಚಿಸತಕ್ಕಂಥ ಒಂದು ಸಾಧ್ಯತೆಯೂ ಕೂಡ ಇದೆ. ಅಂತಿಮವಾಗಿ ಇವತ್ತಿನ ಸಭೆಯಲ್ಲೂ ಕೂಡ ಈ ಒಂದು ವಿಚಾರಗಳು ಚರ್ಚೆ ಆಗುತ್ತೆ. ಎಲ್ ಹನುಮಂತಯ್ಯನವರ ಹೆಸರನ್ನು ಕೂಡ ಶಿಫಾರಸು ಮಾಡತಕ್ಕಂಥ ಒಂದು ಸಾಧ್ಯತೆಗಳು ಇರತಕ್ಕಂಥದ್ದು. ಮತ್ತೊಂದು ಕಡೆ ಈಗಾಗಲೇ ರಮೇಶ್ ಕುಮಾರ್ ಅವರ ಬಣದ ನಾಯಕರು ಹೇಳ್ತಾ ಇದ್ದಾರೆ, ಕೆ ಎಚ್ ಮುನಿಯಪ್ಪ ಅವರ ಫ್ಯಾಮಿಲಿ ಬಿಟ್ಟು ಬೇರೆ ಯಾರಿಗಾದರೂ ಟಿಕೆಟ್ ಕೊಟ್ಟರು ಕೂಡ ನಾವು ಒಪ್ಕೊಳ್ತೀವಿ ಅನ್ನೋದು ಮಾತನ್ನು ಹೇಳಿರ್ತಕ್ಕಂಥದ್ದು. ಹಾಗಾಗಿ ಕೆ ಎಚ್ ಮುನಿಯಪ್ಪ ಅವರು ಒಂದು ವೇಳೆ ಒಪ್ಪಿದ್ದೆ ಆದರೆ ಎಲ್ ಹನುಮಂತಯ್ಯನವರಿಗೆ ಬಹುತೇಕವಾಗಿ ಟಿಕೆಟ್ ಒಲಿದು ಬರತಕ್ಕಂಥ ಸಾಧ್ಯತೆ ಇದೆ. ಪ್ರಣೋತ್, ಥ್ಯಾಂಕ್ ಯು ಆನಂದ ಮಾಹಿತಿಗೆ.